ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಇಲ್ಲ ಯಾವಾಗಲಾದರೂ ಫೇಸ್ಬುಕ್ ಇಲ್ಲಾಂದ್ರೆ ವಾಟ್ಸಾಪ್ ಓಪನ್ ಮಾಡ್ತೀರಾ ಒಂದು ಫಾರ್ವರ್ಡ್ ಮೆಸೇಜ್ ಇರುತ್ತೆ ನೀವು ಇದನ್ನ 10 ಜನಕ್ಕೆ ಶೇರ್ ಮಾಡಿ ನಿಮಗೆ 50 ರೂಪಾಯಿ ಇಲ್ಲ 500 ರೂಪಾಯಿ ಕರೆನ್ಸಿ ಬರುತ್ತೆ ಅಂತ ಈ ತರ ಎಲ್ಲ ಮೆಸೇಜ್ ಬಂದಿರುತ್ತೆ ಅದು ಬಿಟ್ರೆ ನೀವು ಈ ಮೆಸೇಜ್ ಅನ್ನು ನೀವು 10 ಗ್ರೂಪಿಗೆ 5 ಗ್ರೂಪಿಗೆ 3 ಗ್ರೂಪಿಗೆ ಫಾರ್ವರ್ಡ್ ಮಾಡಿ ನಿಮಗೆ ಇದು ಕಲರ್ ಚೇಂಜ್ ಆಗಿಬಿಡುತ್ತೆ ಆಮೇಲೆ ಈ ಮೆಸೇಜ್ ಓಪನ್ ಆಗಿಬಿಡುತ್ತೆ ಇನ್ನೇನೋ ಪೋಸ್ಟ್ಗಳೆಲ್ಲ ಇದ್ಬಿಡುತ್ತೆ ಈ ತರ ಇದ್ರೆ ಪರವಾಗಿಲ್ಲ ಒಂದೊಂದು ಸಲ ಹೇಗಿರುತ್ತೆ ಅಂದ್ರೆ ನೀವು 10 ಜನಕ್ಕೆ ಫಾರ್ವರ್ಡ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಕಾಲ್ ಮುರಿದು ಹೋಗ್ಬಿಡುತ್ತೆ ಕೈ ಮುರಿದು ಹೋಗ್ಬಿಡುತ್ತೆ ಅಂತಲ್ಲ ಭಯ ಎಲ್ಲ ಹುಟ್ಟಿಸ್ಬಿಡ್ತಾರೆ ಮೆಸೇಜ್ ಮಾಡಿಬಿಟ್ಟು ಆ ಭಯಕ್ಕೆ ತುಂಬ ಜನ ಫಾರ್ವರ್ಡ್ ಮಾಡಿಬಿಡ್ತಾರೆ ಅದನ್ನು ನಿಮ್ಗೆ ಅನಿಸ್ಬೋದು ಈ ಥರ ಎಲ್ಲ ಮೆಸೇಜ್ ಕಳಿಸಿದ್ರೆ ಅವ್ರಿಗೆ ಏನು ಯೂಸು ಅವ್ರಿಗೇನು ಸಿಗುತ್ತೆ ಅವ್ರಿಗೆ ಅಂತ ನಿಮ್ಗೆ ಅನಿಸ್ಬೋದು ಅದು ಬಿಟ್ಟರೆ ನೀವು ಫೇಸ್ಬುಕ್ಕಲ್ಲಿ ಪೋಸ್ಟ್ ನೋಡಿರ್ತೀರ ಈ ಒಂದು ಆಕ್ಸಿಡೆಂಟ್ ಆಗಿರೋ ಪಾಪುದು ಯಾವುದೋ ಫೋಟೋ ಹಾಕ್ಬಿಟ್ಟು ಇದಕ್ಕೆ ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ಫೇಸ್ಬುಕ್ ಅವರು ಎಷ್ಟು ಲೈಕ್ ಬಂದಿರುತ್ತೆ ಅಷ್ಟು ದುಡ್ಡನ್ನು ಆ ಪಾಪ ಕೊಡ್ತಾರೆ ಅಂತ ಈ ಥರ ಎಲ್ಲ ಪೋಸ್ಟ್ ಬಂದಿರುತ್ತೆ ಇದೆಲ್ಲ ಬರೀ ಸುಳ್ಳು ನಂಬ್ಕೊಳಕ್ಕೆ ಹೋಗ್ಬಿಡಿ ನೀವು ಈ ಥರ ಪೋಸ್ಟ್ ಮಾಡಿಬಿಟ್ಟು ಸುಮ್ಮನೆ ಅವ್ರು ಫಾರ್ವರ್ಡ್ ಮಾಡ್ಕೊಳ್ಳೋದಕ್ಕೆ ಅವ್ರು ಇದನ್ನು ಇದು ಮಾಡೋದಕ್ಕೆ ಮಾತ್ರ ನಿಮ್ಮ ಪೇಜನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಅವ್ರು ಇದು ಮಾಡ್ತಿದ್ರು ಸುಮ್ಮನೆ ಗಿಮಿಕ್ ಮಾಡ್ತಾರೆ ಅಷ್ಟೇ ಇದು ಯಾವುದನ್ನೂ ನಂಬಕ್ಕೆ ಹೋಗಬೇಡಿ ನಿಮ್ಗೆ ಅನಿಸ್ಬೋದು ಏನು ಉಪಯೋಗ ಅವ್ರಿಗೆ ಈ ಥರ ಫಾರ್ವರ್ಡ್ ಮಾಡಿದರೆ ಅಂತ ದುಡ್ಡೇನಾರು ಸಿಗುತ್ತಾ ಅವ್ರಿಗೆ ಅಂತ ಅನಿಸ್ಬೋದು ಬಟ್ ಹೌದು ಒಂದೊಂದು ವೆಬ್ಸೈಟ್ಗಳಿದೆ ಅವೇನು ಮಾಡುತ್ತೆ ಅಂದರೆ ಈ ಥರ ಫಾರ್ವರ್ಡ್ ಮೆಸೇಜ್ನ ಅದರಲ್ಲಿ ಒಂದು ಲಿಂಕ್ ಇರುತ್ತೆ ಆಯಿತಾ ಆ ಲಿಂಕನ್ನು ಓಪನ್ ಮಾಡಿದ್ರೆ ಅವ್ರಿಗಿಷ್ಟು ಅಂತ ದುಡ್ಡು ಹೋಗುತ್ತೆ ಅಂದರೆ ಆ ವೆಬ್ಸೈಟ್ಗಳಿಗೆ ಅಷ್ಟು ದುಡ್ಡು ಅಂತ ಬರುತ್ತೆ ಅದನ್ನು ಏನು ಮಾಡ್ತಾರೆ ನಿಮ್ಮ ಮುಖಾಂತರ ಎಲ್ಲರಿಗೂ ಫಾರ್ವರ್ಡ್ ಮಾಡಿಸ್ತಾರೆ ಆ ಮೆಸೇಜನ್ನು ಈಗೇನು ಅಂದರೆ ಈಗೊಂದು ಇಂಟರ್ವ್ಯೂ ಥರ ಕೊಡ್ತಾರೆ ನೀವು ಇಂಟರ್ವ್ಯೂ ಓಪನ್ ಇದನ್ನು ಕ್ಲಿಕ್ ಮಾಡಿ ನಿಮ್ಗೇನೋ ಜಾಬ್ ಬೇಕು ಅಂದರೆ ಇದರೊಳಗೆ ಇದನ್ನು ಓಪನ್ ಮಾಡಿ ನೀವು ನಿಮ್ಮ ಅಕೌಂಟನ್ನು ಸೈನ್ ಅಪ್ ಮಾಡಿ ಅಂತ ನೀವು ಜಾಬ್ ಬಂದ್ಬಿಟ್ಟು ನೀವೇನು ಮಾಡ್ತೀರಾ ನಿಮ್ಮ ನೇಮು ಎಲ್ಲ ಸೈನ್ ಅಪ್ ಮಾಡ್ತೀರಾ ಸೈನ್ ಅಪ್ ಮಾಡಿದ್ರೆ ಅವ್ರಿಗೆ ದುಡ್ಡು ಹೋಗ್ಬಿಡುತ್ತೆ ಅದೇ ಥರ ಅವರು ನಿಮಗೆ ಈಗ 10 ಜನಕ್ಕೆ ಫಾರ್ವರ್ಡ್ ಮಾಡೋಕ್ಕೆ ಹೇಳ್ತೀರಾ ನೀವು 10 ಜನಕ್ಕೆ ಫಾರ್ವರ್ಡ್ ಮಾಡೋಕ್ಕೆ ಹೇಳಿದರೆ ಆ ವೆಬ್ಸೈಟು ಅವರು ನಿಮಗೆ 10 ಪಾಯಿಂಟ್ ಅಂತ ಕೊಡ್ತಾರೆ 10 ಪಾಯಿಂಟ್ ಅಂತ ಕೊಡ್ತಾರೆ ನಿಮಗೆ ಅದೇ ರೀತಿ ಇನ್ನೊಂದು ಜನಕ್ಕೆ ಮಾಡಿದ್ರೆ ಇನ್ನೂ ಎಕ್ಸ್ಟ್ರಾ 10 ಪಾಯಿಂಟ್ ಬರುತ್ತೆ ಆ ಪಾಯಿಂಟ್ ಆಗ್ತಾ ಆಗ್ತಾ ನೀವು 100 ಪಾಯಿಂಟ್ಸ್ 100 ಪಾಯಿಂಟ್ ಆದಮೇಲೆ ನಿಮಗೆ ಪೇಟಿಎಮಲ್ಲಿ ನಿಮ್ಗೆ 10 ರೂಪಾಯಿ ಕರೆನ್ಸಿ 20 ರೂಪಾಯಿ ಕರೆನ್ಸಿ ಈ ಥರ ಕೊಡ್ತಾರೆ ಇದು ಗಿಮಿಕ್ ಅಷ್ಟೇ ಯಾರೊಬ್ಬರು ಮಾಡ್ತಾರೆ ನಿಮ್ಮ ಫ್ರೆಂಡ್ ನಿಮ್ಗೆ ಫಾರ್ವರ್ಡ್ 10 ಮೆಸೇಜ್ ಫಾರ್ವರ್ಡ್ ಮಾಡಿ ಅಂತ ಕಳಿಸ್ತಾ ಅಂತ ತಕ್ಷಣ ಅವ್ರು ಮಾಡಿರಲ್ಲ ಅವ್ರಿಗೆ ಯಾರೋ ಇನ್ನಾರೋ ಮಾಡಿರ್ತಾರೆ ಇಲ್ಲ ಅವ್ರಿಗೆ ಇನ್ನಾರೋ ಮಾಡಿರ್ತಾರೆ ಈ ಥರ ಸೈಕಲ್ಲಾಗಿ ಅದು ಸರ್ಕಲಾಗಿ ಬರ್ತಾ ಇರುತ್ತೆ ಅದು ಏನು ಮಾಡೋದಕ್ಕಾಗಲ್ಲ ಬಟ್ ನೆಕ್ಸ್ಟು ನೀವು ಆ ಥರ ಏನಾದರೂ ಮೆಸೇಜ್ ಬಂತು ಅಂದರೆ ನೀವು ಬೇರೆಯವ್ರಿಗೆ ಫಾರ್ವರ್ಡ್ ಮಾಡೋಕ್ಕೆ ಹೇಳ್ಬೇಡಿ ಫಾರ್ವರ್ಡ್ ಮಾಡಬೇಡಿ ಅದನ್ನು ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ ಈ ಥರ ಮೆಸೇಜ್ ನನಗೆ ಫಾರ್ವರ್ಡ್ ಮಾಡಬೇಡ ಅಂತ ಮತ್ತು ಇನ್ನೊಂದು ಸಲ ಏನಾಗ್ಬಿಡುತ್ತೆ ಅಂದರೆ ಆ ಥರ ಬರೋ ಲಿಂಕ್ಗಳಲ್ಲಿ ವೈರಸ್ಸು ಇದ್ಬಿಡುತ್ತೆ ನಿಮ್ಮ ಮೊಬೈಲ್ ಸಿಸ್ಟಮ್ಗೆ ವೈರಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ ಅದರಿಂದ ಈ ಥರ ಗಿಮಿಕ್ ಮೆಸೇಜ್ಗಳಿಗೆ ನೀವು ಯಾವತ್ತೂ ಫಾರ್ವರ್ಡ್ ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಇವತ್ತು ಇದು ಈ ಥರ ಏನು ಮೆಸೇಜ್ ಇವರಿಗೆ ಅದರಿಂದ ಏನು ಅಡ್ವಾಂಟೇಜ್ ಅಂತ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ ನಿಮಗೆ ಅಂದರೆ ವಿಡಿಯೋ ಇಷ್ಟ ಆಗಿದೆ ಕೆಳಗಡೆ ಥಮ್ಸ್ ಅಪ್ ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನಾನು ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಬಾಯ್